ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಟಿವಿ ಚಾನೆಲ್ಗಳು, ಪತ್ರಿಕೆಗಳು, ಸಾಮಾಜಿಕ ಜಾಲತಾಣಗಳಲ್ಲಿ ಆರ್ಥಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಟ್ಟಿಗೆ ಹರಿದಾಡ್ತಿರುವಂಥ ಒಂದು ಸುದ್ದಿ ಅಂತ ಹೇಳಿದ್ರೆ ಎಕನಾಮಿಕ್ ಸ್ಲೋ ಡೌನ್, ಆರ್ಥಿಕ ಕುಸಿತ. ಹೌದು, ನಾನು ಒಪ್ಕೋತೀನಿ, ದೇರ್ ಈಸ್ ಎಕನಾಮಿಕ್ ಸ್ಲೋ ಡೌನ್. ಆದರೆ ನಾವು ಗಮನಿಸಬೇಕಾದ ಸಂಗತಿ ಏನು ಅಂದರೆ, ಈ ಒಂದು ಎಕನಾಮಿಕ್ ಸ್ಲೋ ಡೌನ್ ಇದೆಯಲ್ಲ, ಇದು ಸೈಕ್ಲಿಕಲ್ ಸ್ಲೋ ಡೌನಾ ಅಥವಾ ಸ್ಟ್ರಕ್ಚರಲ್ ಸ್ಲೋ ಡೌನಾ? ಸ್ಟ್ರಕ್ಚರಲ್ ಸ್ಲೋ ಡೌನ್ ಆಯಿತು ಅಂದರೆ ಇದು ಕನಿಷ್ಠ ಅಂದರೆ 3-4 ವರ್ಷಗಳ ಕಾಲ ಈ ಸ್ಲೋ ಡೌನ್ ಇರುತ್ತೆ. ಜನಸಾಮಾನ್ಯರಿಗೆ ಇದರ ಬಿಸಿ ತಟ್ಟತ್ತೆ. ಸರ್ಕಾರ ಸಾಕಷ್ಟು ಸ್ಟ್ರಕ್ಚರಲ್ ರಿಫಾರ್ಮ್ಸು ಜೊತೆಗೆ ಇನ್ಸೆಂಟಿವ್ಸು, ಸ್ಟಿಮ್ಯುಲಸ್ಸು ಸಹ ತರಬೇಕಾಗತ್ತೆ. ಒಂದು ರೀತಿಯಲ್ಲಿ ದೇಶ ಒಂದು 3-4 ವರ್ಷ ಹಿಂದೆ ಹೋಗುತ್ತೆ. ಸೈಕ್ಲಿಕಲ್ ಸ್ಲೋ ಡೌನ್ ಅಂತ ಹೇಳಿದ್ರೆ ಇದು ಒಂದು ದೇಶದ ಆರ್ಥಿಕ ಪ್ರಗತಿಯಲ್ಲಿ ಬರುವಂತಹ ಒಂದು ಚಕ್ರದಲ್ಲಿ ಒಂದು ಸ್ಮಾಲ್ ಒಂದು ಅಬರೇಷನ್, ಒಂದು ಸ್ಲೋ ಡೌನ್ ಅನ್ನುವಂಥದ್ದು. ಹೇಗೆ ಅಂದರೆ, ನೀವೊಂದು 15 ಕಿಲೋಮೀಟರ್ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದರೆ 8 ಕಿಲೋಮೀಟರ್ ನಡೆದ ನಂತರ ಒಂದು 5 ನಿಮಿಷ ರೆಸ್ಟ್ ತಗೋತೀರಲ್ಲ, ಅಷ್ಟೇ, ನಥಿಂಗ್ ಬಿಯಾಂಡ್ ದಟ್. ನಾವು ಗಮನಿಸಬೇಕಾದ ಇನ್ನೊಂದು ಸಂಗತಿ ಏನು ಗೊತ್ತಾ, ಈ ಸ್ಲೋ ಡೌನ್ ಅನ್ನುವಂತಹದ್ದು ಈ ದೇಶದ ಆರ್ಥಿಕ ವ್ಯವಸ್ಥೆಯ ಎಲ್ಲ ಕ್ಷೇತ್ರಗಳ ಮೇಲೆ ಪರಿಣಾಮ ಬೀರಿದೆಯೋ ಅಥವಾ ಕೆಲವೇ ಕ್ಷೇತ್ರಗಳಿಗೆ ಮಾತ್ರ ಸೀಮಿತವಾಗಿದೆಯೋ ಅಂತ. ಆಟೋಮೊಬೈಲ್ ಕ್ಷೇತ್ರದ ಮೇಲೆ, ರಿಯಲ್ ಎಸ್ಟೇಟು, ಕನ್ಸ್ಟ್ರಕ್ಷನ್ ಸೆಕ್ಟರು, ಟೆಲಿಕಮ್ಯುನಿಕೇಷನು, ಇದರ ಜೊತೆಯಲ್ಲಿ ಟ್ರಾನ್ಸ್ಪೋರ್ಟ್, ಈ ರೀತಿ ಒಂದು ಕೆಲವು ಕ್ಷೇತ್ರಗಳ ಮೇಲೆ ಸ್ಲೋ ಡೌನ್ ಪರಿಣಾಮ ಬೀಳಿದೆ. ಆಟೋಮೊಬೈಲ್ ಕ್ಷೇತ್ರದ ಸಮಸ್ಯೆ ಏನು ಗೊತ್ತಾ, 60% ಕಮರ್ಷಿಯಲ್ ವೆಹಿಕಲ್ಸ್, 30% ಪ್ಯಾಸೆಂಜರ್ ಕಾರ್ಸ್, 65% ಟೂ ವೀಲರ್ಸ್. ಇವೆಲ್ಲವುದಕ್ಕೂ ಫಂಡ್ ಮಾಡುವಂಥದ್ದು ಅಂದರೆ ಸಾಲ ಕೊಡೋದು ಯಾರು ಗೊತ್ತಾ, ಬ್ಯಾಂಕ್ಗಳಲ್ಲ, ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪನೀಸ್. ಇತ್ತೀಚಿನ ದಿನಗಳಲ್ಲಿ ILNFS ಅಂತ ಕರೀತಾರೆ, ಇನ್ಫ್ರಾಸ್ಟ್ರಕ್ಚರ್ ಲೀಸಿಂಗ್ ಆ್ಯಂಡ್ ಫೈನಾನ್ಸ್ ಕಂಪನಿಯಲ್ಲಿ ಕಾನೂನು ಬಾಹಿರವಾಗಿ ನಡೆದಿರುವಂತಹ ಕೆಲವು ವಹಿವಾಟುಗಳಿಂದಾಗಿ ಇಡೀ ಒಂದು ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪನಿಯ ಕ್ಷೇತ್ರಗಳೇನಿದೆ ಅವುಗಳ ಮೇಲೆ ಅಗಾಧವಾದ ಪರಿಣಾಮ ಆಗಿದೆ. ಲಿಕ್ವಿಡಿಟಿ, ದರ್ ಇಸ್ ಆ್ಯಕ್ಚುವಲಿ ಲಿಕ್ವಿಡಿಟಿ ಕ್ರೈಸಿಸ್ ಇದೆ NBFC ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪನಿಗಳಲ್ಲಿ. ಸರ್ಕಾರ ಕೈ ಕಟ್ಕೊಂಡು ಕೂತಿಲ್ಲ. ಫಸ್ಟ್ ಪಾಯಿಂಟ್ ಏನು ಅಂದರೆ, ಈ ಒಂದು ಸಮಸ್ಯೆ ಕಂಟೇಜಿಯನ್ ಆಗಬಾರ್ದು, ಇಟ್ ಶುಡ್ ನಾಟ್ ಸ್ಪ್ರೆಡ್ ಟು ಅದರ್ ಸೆಕ್ಟರ್ಸ್, ಅಂದರೆ ಸಿಸ್ಟಮಿಕ್ ಫೇಲ್ಯೂರ್ಸ್ ಅಂತ ಕರೀತಾರೆ, ಅದು ಆಗಬಾರ್ದು ಅಂತ ಅದ್ಭುತವಾಗಿ ಅದನ್ನು ಹ್ಯಾಂಡಲ್ ಮಾಡಿದೆ. ಇದರ ಜೊತೆಯಲ್ಲಿ ಉತ್ತಮವಾಗಿರೋ NBFCಗಳಿಗೆ ಸಾಲ ಸಿಗಬೇಕು, ಲಿಕ್ವಿಡಿಟಿ ಸಿಗಬೇಕು ಅಂತ ಸುಮಾರು 1 ಲಕ್ಷ ಕೋಟಿ ರೂಪಾಯಿಯನ್ನು ಅವರಿಗೆ ಲಿಕ್ವಿಡಿಟಿ ಪ್ರೊವೈಡ್ ಮಾಡಿದೆ. ಇನ್ನು ಡಿಮಾಂಡ್ಸ್ ಬಗ್ಗೆ ಹೇಳೋದಾದರೆ, ಆಟೋಮೊಬೈಲ್ಸ್ ಬಗ್ಗೆ, ಸರ್ಕಾರ ಮೊದಲನೆಯದಾಗಿ ಕಂಪನಿಗಳು ವೆಹಿಕಲ್ಸ್ ಮೇಲೆ ಏನು ಡಿಪ್ರಿಸಿಯೇಷನ್ ಪ್ರೊವೈಡ್ ಮಾಡ್ತಾರಲ್ಲ, ಅದನ್ನು 15-30% ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. BS4 ವೆಹಿಕಲ್ಸನ್ನು ಪರ್ಚೇಸ್ ಮಾಡ್ತಾರಲ್ಲ ಅವರಿಗೆ ಸಾಕಷ್ಟು ಇನ್ಸೆಂಟಿವ್ಸನ್ನು ಘೋಷಣೆ ಮಾಡಿದೆ. ಇದರ ಜೊತೆಯಲ್ಲಿ ಹೊಸ ವಾಹನಗಳ ರಿಜಿಸ್ಟ್ರೇಷನ್ ಮಾಡ್ತಾರಲ್ಲ ಅವುಗಳಿಗೆ ಚಾರ್ಜಸ್ ಜಾಸ್ತಿ ಇದೆ, ಅದನ್ನು 2020 ಜೂನ್ಗೆ ಪೋಸ್ಟ್ಪೋನ್ ಮಾಡಿದೆ. ಅದರ ಜೊತೆಯಲ್ಲಿ ಸರ್ಕಾರ ತನ್ನಲ್ಲಿ ಇರುವಂತಹ ಲಕ್ಷಾಂತರ ವೆಹಿಕಲ್ಗಳಿರುತ್ತೆ, ಸರ್ಕಾರ ತಾನೂ ಸಹ ಹಳೆ ವೆಹಿಕಲ್ಸ್ಗಳಿಗೆ ಬದಲಾಗಿ ಹೊಸ ವೆಹಿಕಲ್ಸ್ಗಳನ್ನು ಖರೀದಿ ಮಾಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದೆ. ಒಂದು ರೀತಿಯಲ್ಲಿ ಹೇಳೋದಾದರೆ, ದೇ ಹ್ಯಾವ್ ಗಿವನ್ ಎ ಸಾಲಿಡ್ ಸ್ಟಿಮ್ಯುಲಸ್ ಫಾರ್ ಆಟೋಮೊಬೈಲ್ಸ್. ಬಹುಶಃ ಇನ್ನೊಂದು 3-4 ತಿಂಗಳಲ್ಲಿ ಈ ಸಮಸ್ಯೆ ಪರಿಹಾರ ಆಗುತ್ತೆ. ಇನ್ನು ರಿಯಲ್ ಎಸ್ಟೇಟ್ ಬಗ್ಗೆ ಹೇಳೋದಾದರೆ, ಸ್ನೇಹಿತರೆ, ಕಳೆದ 25 ವರ್ಷಗಳಲ್ಲಿ ಚಿನ್ನದ ಬೆಲೆ 12-13 ಪಟ್ಟು ಜಾಸ್ತಿ ಆಯಿತು. ಫಿಕ್ಸೆಡ್ ಡೆಪಾಸಿಟ್ಟು ಕಳೆದ 25 ವರ್ಷದಲ್ಲಿ 7 ಪಟ್ಟು ಜಾಸ್ತಿ ಆಯಿತು. ನೀವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹೇಳೋದಾದರೆ, BSE ಸೂಚ್ಯಂಕ ಏನಿದೆ, 1995 6,000 ಇದ್ದರೆ ಅಥವಾ 5,500 ಇದ್ದರೆ ಇವತ್ತು 36,000, ಅಂದರೆ 7-8 ಪಟ್ಟು ಜಾಸ್ತಿಯಾಗಿದೆ. ಆದರೆ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಸೈಟ್ಗಳ ಬೆಲೆ ಏನಿದೆ ಅದು ಕನಿಷ್ಠ ಅಂದರೆ 100-150 ಪಟ್ಟು ಜಾಸ್ತಿಯಾಗಿದೆ. ಯೋಚನೆ ಮಾಡಿ, ನಮ್ಮ ಸಂಬಳ ಕಳೆದ 25 ವರ್ಷದಲ್ಲಿ 10,000 ಸಂಬಳ ಬರ್ತಿರೋನಿಗೆ 10 ಲಕ್ಷ ಆಗಿದೆಯಾ, 15 ಲಕ್ಷ ಆಗಿದೆಯಾ? ಇಲ್ಲ ಅಲ್ವಾ? ಹಾಗಾದ್ರೆ ಈ ಪ್ರಗತಿ ಯಾರಿಗೆ ಬಂದಿದೆ? ದೇಶದ 130 ಕೋಟಿ ಜನರಲ್ಲಿ 1 ಕೋಟಿ ಜನರಿಗೂ ಬಂದಿಲ್ಲ, 10 ಲಕ್ಷ ಜನ, ಅಂದರೆ 0.01% ಜನರಿಗೆ ಮಾತ್ರ ಬಂದಿದೆ. ಇದರ ಅರ್ಥ, ಉಳಿದಿರೋ ಎಲ್ಲ ಜನರಿಗೆ ಇದರಿಂದ ತೊಂದರೆಯಾಗಿದೆ. ಒಂದು ಕುಟುಂಬದಲ್ಲಿ 40,000 ರೂಪಾಯಿ ಮಾಸಿಕ ಆದಾಯ ಇರೋರಿಗೆ ಅವರಿಗೆ ಒಂದು ಸ್ವಂತ ಒಂದು ಚಿಕ್ಕ ಮನೆಯನ್ನು ಕೊಂಡ್ಕೊಳ್ಳೋಕ್ಕಾಗದಿರೋ ಪರಿಸ್ಥಿತಿ. ಆದ್ದರಿಂದ ಇದರ ಅರ್ಥ, ನಾನು ಹೇಳೋದು ಅವಕ್ಕೆ ಬೆನಿಫಿಟ್ ಕೊಡಬಾರ್ದು ಅಂತಲ್ಲ, ಅಗತ್ಯವಾಗಿರುವಂತಹ ಎಲ್ಲ ಏನು ಸ್ಟಿಮ್ಯುಲಸ್ಸನ್ನು ಸರ್ಕಾರ ಸದ್ಯದಲ್ಲೇ ಘೋಷಣೆ ಮಾಡುತ್ತೆ. ಆದರೆ ಮರ ನೀವು ಎಲ್ಲಿ ತನಕ ಹತ್ಬೋದು ರೀ? ತುದಿ ತನಕ. ಇನ್ನೂ ಹತ್ತಬೇಕು ಅಂದರೆ ಕೆಳಗೆ ಬಂದ್ರ ಮೇಲೆ ಹತ್ತಬೇಕಾಗಿರೋದಲ್ವಾ?
ಇದು ಚಾಲೆಂಜಸ್ ಇರುವಂತಹದ್ದು. ನಾನು ಆವಾಗಲೇ ಹೇಳಿದೆ, ಈ ಒಂದು ಸಮಸ್ಯೆ ಕೆಲವೇ ಕ್ಷೇತ್ರಗಳಿಗೆ ಸೀಮಿತವಾಗಿದೆಯಾ ಅಥವಾ ಎಲ್ಲ ಕ್ಷೇತ್ರಗಳಿಗೂ ಹರಡಿದೆಯಾ ಅಂತ. June 30, 2019 ತ್ರೈಮಾಸಿಕಕ್ಕೆ ಭಾರತ ದೇಶದಲ್ಲಿ ಸ್ಮಾರ್ಟ್ ಫೋನುಗಳ ಸೇಲ್ಸ್ ಇದೆಯಲ್ಲ, ಇದು ಒಂದು ಅತಿ ದೊಡ್ಡ ದಾಖಲೆ. 3,69,00,000 ಸ್ಮಾರ್ಟ್ ಫೋನುಗಳು, ಲೆಟ್ ಮೀ ರಿಪೀಟ್, 3,69,00,000 ಸ್ಮಾರ್ಟ್ ಫೋನುಗಳು ಜೂನ್ ತ್ರೈಮಾಸಿಕಕ್ಕೆ ಭಾರತಕ್ಕೆ ಶಿಪ್ಮೆಂಟ್ ಆಗಿದೆ. ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಇದು ಸುಮಾರು 9.5% ಜಾಸ್ತಿ. ನೀವು ಕ್ವಾರ್ಟರ್ ಆನ್ ಕ್ವಾರ್ಟರ್ ಬೇಸಿಸ್ನಲ್ಲಿ ಹೇಳೋದಾದರೆ 14.5% ಜಾಸ್ತಿ. ರೆಫ್ರಿಜರೇಟರ್ ಸೇಲ್ಸು 15% ಜಾಸ್ತಿಯಾಗಿದೆ. ಏರ್ ಕಂಡೀಷನರ್ಸು 20% ಸೇಲ್ಸ್ ಜಾಸ್ತಿಯಾಗಿದೆ. ಮ್ಯಾನುಫ್ಯಾಕ್ಚರಿಂಗ್ ಆಫ್ ಫುಡ್ ಪ್ರಾಡಕ್ಟ್ಸು 15% ಜಾಸ್ತಿಯಾಗಿದೆ. ಸ್ಟೀಲ್ ಪ್ರೊಡಕ್ಷನ್ನು 12% ಜಾಸ್ತಿಯಾಗಿದೆ. ನಾನೊಂದು ಕೆಲವೇ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಭಾವಾರ್ಥ ನಾನು ಹೇಳ್ತಿರೋದು, ಈ ಒಂದು ಸ್ಲೋಡೌನ್ ಅಂದರೆ ಆರ್ಥಿಕ ಕುಸಿತ ಇದೆಯಲ್ಲ, ಇದು ಕೆಲವೇ ಕ್ಷೇತ್ರಗಳಿಗೆ ಸೀಮಿತ ಆಗಿದೆ. ಅದು ಸಹ ಸ್ಲೋಡೌನಿಂದ ಅಲ್ಲ, ಒಂದು ಸ್ಪೆಸಿಫಿಕ್ ಆದ ಕಾರಣಗಳಿಂದ ಆಗಿದೆ ಹೊರತು ಬೇರೆ ಏನೂ ಅಲ್ಲ ಅಂತ. ಇದರ ಹೌದು ಸ್ಲೋಡೌನ್ ಇರಬಹುದು, ಅದನ್ನು ಯಾರೂ ಅಲ್ಲಗಳಿತಾ ಇಲ್ಲ, ಸರ್ಕಾರ ಕೈಕಟ್ಟಿ ಕೂತಿಲ್ಲ. ಬಿಲೀವ್ ಮೀ, ಮುಂದಿನ ಐದು ವರ್ಷಗಳಲ್ಲಿ ಈ ದೇಶದಲ್ಲಿ ಸುಮಾರು 100,00,000 crore rupees ಇನ್ಫ್ರಾಸ್ಟ್ರಕ್ಚರ್ ಕ್ಷೇತ್ರದಲ್ಲಿ ಹೂಡಿಕೆ ಆಗ್ತಾ ಇದೆ. ಐ ವಿಲ್ ರಿಪೀಟ್ ಇಟ್, ಆಲ್ಮೋಸ್ಟ್ 100,00,000 crore rupees ಇಸ್ ಗೋಯಿಂಗ್ ಟು ಬಿ ಇನ್ವೆಸ್ಟೆಡ್ ಇನ್ ದ ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್ ಇನ್ ದ ನೆಕ್ಸ್ಟ್ 5 years. ರೈಲ್ವೆ ಕ್ಷೇತ್ರದಲ್ಲಿ 12,00,000 crore, ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣದಲ್ಲಿ ಸುಮಾರು 9,00,000 crore, ಸಾಗರ್ಮಾಲಾ ಪ್ರಾಜೆಕ್ಟ್ ಪ್ಲಸ್ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ 300,000 crore 2022 ಒಳಗಡೆ, ಅಂದರೆ ಇನ್ನು ಮುಂದೆ 3.5 ವರ್ಷದಲ್ಲಿ 1,95,00,000 crore. ಒಟ್ಟಿನಲ್ಲಿ ಏನು ಅಂತ ಹೇಳಿದ್ರೆ 2024 or 2025 ಒಳಗಡೆ ಭಾರತದ ಆರ್ಥಿಕತೆ $5 trillion ಆಗಬೇಕು. ನಾವು ಗಮನಿಸಬೇಕಾದ ಸಂಗತಿ ಏನು ಗೊತ್ತಾ, 2014 ಮೊದಲು ರೈಲ್ವೆ ಕ್ಷೇತ್ರದಲ್ಲಿ ಯಾವುದೇ ವರ್ಷ ಬಂಡವಾಳ ಹೂಡಿಕೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರು 20,000 crore ದಾಟಿಲ್ಲ ರೀ. ಯುನೋ ಈ ವರ್ಷ ಇವಾಗ ಎಷ್ಟಿದೆ ಗೊತ್ತಾ, ದೇ ಆರ್ ಪ್ಲಾನಿಂಗ್ ಕಮಾನ್ 2.4 lakh crore rupees ಪರ್ ಇಯರ್, ಅಂದರೆ 10 times ಜಾಸ್ತಿ. ಯೋಚನೆ ಮಾಡಿ, ಈ ದೇಶದಲ್ಲಿ ಪ್ರಗತಿ ಬರಲೇಬೇಕಲ್ವಾ, ಕೆಲಸಗಳು ಕ್ರಿಯೇಟ್ ಆಗಲೇಬೇಕಲ್ವಾ, ಇವೆಲ್ಲವುದರ ಜೊತೆಗೆ ಒನ್ ಆಫ್ ದ ವಂಡರ್ಫುಲ್ ಆಪರ್ಚುನಿಟೀಸ್ ಈಸ್ ನಾಕಿಂಗ್ ದ ಡೋರ್ಸ್ ಆಫ್ ಇಂಡಿಯಾ. ಏನು ಗೊತ್ತಾ, ಚೀನಾ ಮತ್ತು ಅಮೇರಿಕದ ನಡುವೆ ಇರುವಂಥ ಈ ಒಂದು ಟ್ರೇಡ್ ವಾರ್ ಏನಿದೆ, ವಾಟ್ ವಿ ಕಾಲ್ ವಾಣಿಜ್ಯ ಸಮರ, ಇದರ ಜೊತೆಯಲ್ಲಿ ಚೀನಾಕ್ಕೆ ಸ್ಟ್ರಾಟಜಿಕ್ ಟೆಕ್ನಾಲಜಿಯಲ್ಲಿ ಸೂಪರ್ ಪವರ್ ಆಗಿ ಅಮೇರಿಕವನ್ನು ಹಿಮ್ಮೆಟ್ಟಬೇಕು ಅನ್ನೋ ಒಂದು ಹಂಬಲ, ಅದರ ಜೊತೆಯಲ್ಲಿ ಚೀನಾದಲ್ಲಿ ಇರುವಂತಹ ವೇಜಸ್ಸು ಕಳೆದ 2 years 3 times. ಈ ಎಲ್ಲ ಕಾರಣಗಳಿಂದಾಗಿ ಮೋರ್ ದ್ಯಾನ್ 150 to 200 ಅಮೇರಿಕಾ ಬೇಸ್ಡ್ ಟೆಕ್ನಾಲಜಿ ಕಂಪನಿಗಳು ಅವು ತಮ್ಮ ಮ್ಯಾನುಫ್ಯಾಕ್ಚರಿಂಗ್ ಹಬ್ಬನ್ನು ದೇ ವಾಂಟ್ ಟು ಶಿಫ್ಟ್ ಇಟ್ ಔಟ್ ಆಫ್ ಚೈನಾ. ದಟ್ ಈಸ್ ವೇರ್ ಇಂಡಿಯಾ ಇಸ್ ಕಮಿಂಗ್ ಇನ್ ಟು ದ ಪಿಕ್ಚರ್. ಭಾರತ ದೇಶ ಇವುಗಳಿಗೆ ಸಿನ್ಸ್ ಐ ಥಿಂಕ್ 1 month ಅನಿಸುತ್ತೆ, ಇಟ್ ಈಸ್ ಆ್ಯಕ್ಚುಲಿ ಫಾಲೋಯಿಂಗ್ ಆಲ್ ದೀಸ್ ಕಾರ್ಪೊರೇಟ್ಗಳು. September 5 ಒಳಗಡೆ ಇವುಗಳೆಲ್ಲದರ ಜೊತೆಯಲ್ಲಿ ಇಂಟರ್ಯಾಕ್ಟ್ ಸಹ ಮಾಡ್ತಾ ಇದೆ. ಹೈ ಟೆಕ್ನಾಲಜಿ ಕಂಪನೀಸ್ ಅಂದರೆ ಹೈ ಟೆಕ್ನಾಲಜಿ ಪ್ರಾಡಕ್ಟ್ಸು, ಸೋಲಾರ್ ಫೋಟೋವಾಲ್ಟಿಕ್ ಸೆಲ್ಸ್, ಲಿಥಿಯಂ ಸೆಲ್ ಬ್ಯಾಟ್ರೀಸ್, ಸೆಮಿಕಂಡಕ್ಟರ್ ಫ್ಯಾಬ್ರಿಕೇಷನ್ಸು, ಸಿಲಿಕಾನ್ ಚಿಪ್ಸ್, ಈ ರೀತಿ ಹಲವು 10 ಹೈ ಟೆಕ್ನಾಲಜಿ ಪ್ರಾಡಕ್ಟ್ಸನ್ನು ಭಾರತ ದೇಶದಲ್ಲಿ ಉತ್ಪಾದನೆ ಮಾಡಲಿಕ್ಕೆ, ಮೆಗಾ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಸನ್ನು ತಯಾರು ಮಾಡಲಿಕ್ಕೋಸ್ಕರ ಈ ಎಲ್ಲ ಕಂಪನಿಗಳಿಗೆ ಬೇಕಾಗಿರುವಂತಹ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟಲ್ಲಿ ರೀಫಾರಮ್ಸನ್ನು ತರ್ತಾ ಇದ್ದಾರೆ, ಅಂದರೆ ಸರಳೀಕರಣ ಮಾಡ್ತಾ ಇದ್ದಾರೆ, ಜೊತೆಯಲ್ಲಿ ಅವಕ್ಕೆ ಬೇಕಾಗಿರೋ ಟ್ಯಾಕ್ಸ್ ಇನ್ಸೆಂಟಿವ್ಸ್ ಕೊಡ್ತಾ ಇದ್ದಾರೆ. ಇವೆಲ್ಲ ಕಾರಣಗಳಿಂದಾಗಿ ಯೋಚನೆ ಮಾಡಬೇಕಾಗಿಲ್ಲ, ಪ್ರಗತಿ ಬಂದೇ ಬರುತ್ತೆ. ಇಟ್ ಈಸ್ ಅ ಮ್ಯಾಟ್ರ್ ಆಫ್ ಅನದರ್ 5 to 6 months, ಅಷ್ಟು ಬೇಕಾಗಿಲ್ಲ. ಈಗಾಗಲೇ ಗ್ರೀನ್ ಶೂಟ್ಸ್ ಆರ್ ವಿಸಿಬಲ್. ಒಂದು ದೇಶದ ಪ್ರಗತಿಗೆ ಏನು ಗೊತ್ತಾ, ಸಾಲ ತಗೊಳ್ಳೋಕ್ಕೆ ಬಡ್ಡಿದರ ಕಮ್ಮಿ ಇರಬೇಕು, ಹಣದುಬ್ಬರ ಇರಬಾರ್ದು. ಇವತ್ತು ಇನ್ಫ್ಲೇಷನ್ನು ಇಟ್ ಈಸ್ ಅರೌಂಡ್ 3%. ಬಡ್ಡಿಯ ದರ ಕೇಳೋದಾದರೆ ಸತತವಾಗಿ 4 times ರಿಸರ್ವ್ ಬ್ಯಾಂಕ್ ಬಡ್ಡಿಯ ದರವನ್ನು ಇಳಿಸಿದೆ. ಜೂನ್ ತಿಂಗಳಲ್ಲಿ ಹೋದ ವರ್ಷ 10.2% ಸಾಲ ತಗೊಳ್ಳೋರು ಅಂದರೆ ನಾನ್ ಅಗ್ರಿಕಲ್ಚರಲ್ ಕ್ಷೇತ್ರದಲ್ಲಿ ಜಾಸ್ತಿ ಆಗಿದ್ದರು. 2019 ಜೂನ್ನಲ್ಲಿ ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಕೃಷಿಯೇತರ ಕ್ಷೇತ್ರದಲ್ಲಿ ಸಾಲ ತಗೊಂಡವ್ರ ಸಂಖ್ಯೆ ಬ್ಯಾಂಕಿಂಗ್ ಕ್ಷೇತ್ರದಿಂದ 11% ಜಾಸ್ತಿ ಆಗಿದೆ. ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಎಷ್ಟಿದೆ ಗೊತ್ತಾ, $430 billion ಬಾಸ್. 5 years ಹಿಂದೆ ಇದ್ದಿದ್ದು $230 billion. ಯೋಚನೆ ಮಾಡಿ, ಈ ದೇಶ ಪ್ರಗತಿ ಸಾಧನೆ ಆಗಲೇಬೇಕಲ್ವಾ. ಇವೆಲ್ಲವುದರ ಜೊತೆಗೆ ಜಗತ್ತಿನಲ್ಲಿ ಪೊಲಿಟಿಕಲ್ ಸ್ಟೆಬಿಲಿಟಿ ಮತ್ತು ಎಕನಾಮಿಕ್ ಸ್ಟೆಬಿಲಿಟಿ ಇರುವಂತಹ ಕೆಲವೇ ಕೆಲವು ರಾಷ್ಟ್ರಗಳಲ್ಲಿ ಭಾರತ ದೇಶ ಸಹ ಒಂದು. August 30 ನಿಮಗೆ GDP ಫಿಗರ್ಸ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಹಿಂದಿನ ತ್ರೈಮಾಸಿಕದಲ್ಲಿ 5.8% ಇತ್ತು, ನನಗನ್ನಿಸ್ತೈತೆ ಅದಕ್ಕಿಂತ ಸ್ವಲ್ಪ ತುಂಬ ಜಾಸ್ತಿನೇ ಕಮ್ಮಿ ಇರುತ್ತೆ. ಆದರೆ
ದಟ್ ಈಸ್ ಓವರ್. ಇವತ್ತು ಹೇಗಿದೆ, ಗ್ರೀನ್ ಶೂಟ್ಸ್ ಆರ್ ವಿಸಿಬಲ್. ಹೆಚ್ಚು ಅಂತ ಹೇಳಿದ್ರೆ ಇನ್ನೊಂದು 3-4 ತಿಂಗಳು ರೀ, ಇಂಡಿಯಾ ಇಸ್ ಸೆಟ್ ಫಾರ್ ಎನ್ ಎಕ್ಸ್ಪ್ಲೋಸಿವ್ ಗ್ರೋತ್. ಯಾರೂ ಯೋಚನೆ ಮಾಡಬೇಕಾಗಿಲ್ಲ. ಆಲ್ ದ ಬೆಸ್ಟ್, ಥ್ಯಾಂಕ್ ಯು ವೆರಿ ಮಚ್.